ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬಾ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೇನೆ. ಸೊ ವಿಡಿಯೋಸ್ ಎಲ್ಲ ಹಾಕ್ತಾ ಇದ್ದೆ, ಬಟ್ ವ್ಲಾಗ್ ಮಾಡಿರ್ಲಿಲ್ಲ. ಹಾಗೇನ್ ಇವತ್ತು ಮಗಳ ಫುಡ್ ರುಟೀನ್ ಕೂಡ ವ್ಲಾಗ್ ಅನ್ನ ಇದ್ರಲ್ಲೇ ನಾನು ಶೇರ್ ಮಾಡ್ತೇನೆ. ಹಾಗೇನ್ ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ, ಸೆಪ್ಟೆಂಬರ್ 5. ಇವತ್ತು ಶಿಕ್ಷಕರ ದಿನಾಚರಣೆ ಕೂಡ. ಎಲ್ಲ ಗುರು ವೃಂದದವರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಹಾಗೇನ್ ಇವತ್ತು ನಮ್ದು ಆನಿವರ್ಸರಿ. ಇವತ್ತಿಗೆ ನಮ್ದು 6 ಇಯರ್ ಕಂಪ್ಲೀಟ್ ಆಯ್ತು ಮದ್ವೆ ಆಗಿ. ಸೊ ತುಂಬಾನೇ ಖುಷಿ ಇದೆ. ಯಾವ ರೀತಿ 6 ಇಯರ್ ಆಯ್ತಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಅವಳು ಪಲಾವ್ ಅಂತ ಹೇಳ್ತಾ ಇದ್ದಾಳೆ. ಸೊ ಇವತ್ತು ಮಗಳ ಫುಡ್ ರುಟೀನ್ ವಿಡಿಯೋ ಕೂಡ ನಾನು ಶೇರ್ ಮಾಡ್ತೇನೆ ಇದ್ರ ಜೊತೆಗೇನೆ. ಹಾಗೇನೆ ತುಂಬಾ ಖುಷಿ ಇದೆ, 6 ವರ್ಷ ಕಂಪ್ಲೀಟ್ ಆಗಿರೋದು. ಇವತ್ತಿಗೆ 6 ವರ್ಷ ಕಂಪ್ಲೀಟ್ ಆಯ್ತು ಮದ್ವೆ ಆಗಿ. ಸೊ ಫುಲ್ ಹ್ಯಾಪಿ. ಹಾಗೇನೆ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಅದನ್ನ ನಾನು ಇನ್ನೊಂದ್ಸಲ ಏನಾದ್ರು ಹೇಳುವಂತ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲು ಹೇಳ್ತೇನೆ ಹೇಗೆ ಅಂತೇಳಿ. ಸೊ ನಂಗವರು ಸಿಕ್ಕಿರೋದು ಏನಂತ ಹೇಳಿದ್ರೆ ನನ್ನ ಅದೃಷ್ಟ ಅಂತಾನೆ ಹೇಳ್ಬೋದು. ಅಂತ ಒಂದು ಒಳ್ಳೆ ಗಂಡನನ್ನ ಪಡೆಯೋದಿಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತ ಹೇಳ್ತಾರೆ. ಸೊ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ, ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ. ಸೊ ಹಾಗೆ ಇವಳ ಮಗಳ ಫುಡ್ ರುಟೀನ್ ಕೂಡ ಶೇರ್ ಮಾಡ್ತೇನೆ ನಾನು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಅವಳಿಗೆ, ತಕ್ಷಣನೇ ಕೊಡಲ್ಲ, ಒಂದು 1/2 ಗಂಟೆ 20 ಮಿನಿಟ್ಸ್ ಹಾಫ್ ಎನ್ ಅವರು ಆಗುತ್ತೆ, ತಕ್ಷಣ ಏನ್ ಮಾಡ್ತೀನಿ ಅಂದ್ರೆ ಅವಳಿಗೆ ಹಾಲ್ ಫಸ್ಟ್ ಕೊಡ್ತೀನಿ ನಾನು. ಸೊ ನೋಡಿ, ಈ ತರ ಇದ್ರಲ್ಲಿ ಹಾಕಿರ್ತೇನೆ, ಯಾಕಂದ್ರೆ ಈಗ 1/2 ಲೀಟರ್ ಹಾಲು ತಂದಾಗ ಅದನ್ನ ಒಂದೇ ದಿನಕ್ಕೆ ಕೊಡೋದಿಕ್ ಆಗಲ್ಲ. 3 ಡೇಸ್ ನಾನು ಇದ್ ಮಾಡ್ತೇನೆ, ಬೆಳಿಗ್ಗೆ ಮತ್ತು ಸಂಜೆ ಕೊಡುವಂತದ್ದು ಹಾಲು ನಾನು. ಸೊ ಅದಕ್ಕೋಸ್ಕರ ಈ ತರ ಇದ್ರಲ್ಲಿ ಹಾಕಿಟ್ರೆ, ಬಿಸಿ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ರೆ ಏನ್ ಕೂಡ ಅಂದ್ರೆ ಏನ್ ಗೊತ್ತಾ, ಸ್ಮೆಲ್ ಫ್ರಿಡ್ಜ್ ನಲ್ಲಿ ಇರೋದು ಏನು ಸ್ಮೆಲ್ ಏನು ಬರಲ್ಲ, ಇಲ್ಲಾಂದ್ರೆ ಅದು ಹಾಲು ಒಂಥರ ಸ್ಮೆಲ್ ಬರುತ್ತೆ. ಬಟ್ ಈ ತರ ನಾವು ಫುಲ್ಲು ಓಪನ್ ಮಾಡದ ಈ ತರ ಇಟ್ರೆ ಏನು ಸ್ಮೆಲ್ ಬರಲ್ಲ. ಸೊ ಬಿಸಿ ಮಾಡಿಬಿಟ್ಟು ನಾನು ಈ ತರದ್ರಲ್ಲಿ ಇಟ್ಬಿಡ್ತೇನೆ. ಸೊ ಇದನ್ನು 3 ಡೇಸ್ ನಾನು ಕೊಡ್ತೇನೆ ಅವಳಿಗೆ, 1/2 ಲೀಟರ್ ಹಾಲನ್ನ ಬೆಳಿಗ್ಗೆ ಮತ್ತೆ ಸಂಜೆ ಒಂದೊಂದು ಲೋಟ. ಎಷ್ಟು ದೊಡ್ಡ ಲೋಟ ಅಂದ್ರೆ ಇಷ್ಟು, ಇದರಲ್ಲಿ ನಾನು ಒಂದು ಲೋಟ ಹಾಲು ಅವಳಿಗೆ ಬೆಳಿಗ್ಗೆ ಮತ್ತು ಸಂಜೆ ಕೊಡ್ತೇನೆ. ಸೊ ಇವಾಗ ನಾನು ಅವಳಿಗೆ ಕೊಡ್ಬೇಕು. ಟೈಮ್ ಬಂದು 9:30 ಜಾಸ್ತಿ ಆಯ್ತು, ಈಗ 9:40 ಆಯ್ತು. ಸೊ ಫಸ್ಟ್ ಈಗ ಅವಳಿಗೆ ಹಾಲು ಕೊಡ್ತೇನೆ. ನೀರ್ ಅವಾಗ್ಲೇ ಕುಡಿದ್ಲು ಅವಳು ಸ್ವಲ್ಪ, ಅಂದ್ರೆ ಅವಳು ಮೋಷನ್ ಮಾಡ್ತಾಳೆ ಡೈಲಿ ಎದ್ದ ತಕ್ಷಣ. ಸೊ ಅವಾಗ ಸ್ವಲ್ಪ ನೀರ್ ಕೊಟ್ಬಿಡ್ತೇನೆ, ಮೋಷನ್ ಮಾಡ್ಬಿಡ್ತಾಳೆ. ಸೊ ನೀರ್ ಕುಡಿತಾಳೆ ಅವಳು ಫಸ್ಟು. ನೀರೆಲ್ಲ ಕುಡ್ದಾದ ನಂತರ ಇವಾಗ ಹಾಲು ಕೊಡ್ತಾ ಇದ್ದೇನೆ ಅವಳಿಗೆ. ಬಿಸಿ ಮಾಡಿಬಿಟ್ಟು ಫಸ್ಟ್ ಹಾಲು ಕುಡಿಯೋದು, ಇದು ಅವಳ ರುಟೀನ್. ಇವಾಗ ಕರೆಂಟ್ ಸ್ಟವ್ ಮೇಲೆ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೇನೆ ಹಾಲು. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಅವಳಿಗೆ ಹಾಲು ಯಾವಾಗ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಆ ನಂತರ ನಾನು ಹಾಲು ಕುಡಿಯಲ್ಲ, ಅವಳಿಗೇನೆ ಕೊಟ್ಬಿಡ್ತೇನೆ ಹಾಲು. ಹಾಗಾಗಿ ಇವತ್ತು ಪಲಾವ್ ಮಾಡಿರೋದು, ಅದಕ್ಕೆ ಅವಳು ಪಾಪ ಅಂತ ಹೇಳ್ತಾ ಇದ್ದಾಳೆ. ಹಾಲು ಕೂಡ ಅಷ್ಟೇ, ಅಂದ್ರೆ ತುಂಬಾ ದಪ್ಪ ಹಾಲು ಕೊಡಲ್ಲ, ಅದಕ್ಕೆ ನೀರ್ ಹಾಕ್ಬಿಟ್ಟು ಹಾಲನ್ನ ಕೊಡ್ತೇನೆ ನಾನು. ಇವಾಗ 1/2 ಲೋಟ ದಪ್ಪ ಹಾಲು ತಗೊಂಡ್ರೆ ಅದಕ್ಕೆ 1/2 ಲೋಟ ನೀರನ್ನ ಹಾಕ್ತೇನೆ ನಾನು, ಅವಾಗ 1 ಲೋಟ ಆಗುತ್ತೆ. ತುಂಬಾ ದಪ್ಪಾಗಿರೋ ಹಾಲು ಕೊಟ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಕಫ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನು ಅಂತ ಅಂದ್ರೆ 1/2 ಲೋಟ ದಪ್ಪ ಹಾಲು ತಗೊಂಡ್ರೆ 1/2 ಲೋಟ ನೀರನ್ನ ಹಾಕ್ಬೇಕು. ಹಾಗೇನೆ ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ಅವಳು ಫಸ್ಟ್ ಹಾಲು ಕುಡಿತಾಳೆ. ಹಾಲು ಕುಡ್ದಾದ ನಂತರ ಯಾವ್ದನ್ನ ತಿನ್ಸ್ತೀನಿ ಅಂತ ನೆಕ್ಸ್ಟ್ ನಾನು ಹೇಳ್ತೇನೆ. ಇವಾಗ ಹಾಲು ಬಿಸಿ ಆಗಿದೆ. ನಾನು ಈ ಹಾಲಿಗೆ ಏನ್ ಗೊತ್ತಾ, ಕಲ್ಸಕ್ರೆ ಏನ್ ಹಾಕಲ್ಲ ಸಿಹಿ. ಅವಳು ಅದೇ ತರ ಸಪ್ಪೆನೆ ಕುಡಿತಾಳೆ ನೋಡಿ. ಹಾಲು ಸಕ್ಕರೆ ಏನು ಹಾಕಲ್ಲ, ಕಲ್ಸಕ್ರೇನು ಹಾಕಲ್ಲ, ಏನು ಹಾಕಲ್ಲ ಅವಳಿಗೆ. ಕಲ್ಸಕ್ರೆ ಹಾಕಿದ್ರು ಅವಳು ಕುಡಿಯಲ್ಲ ಆ ತರ. ಕಲ್ಸಕ್ರೆ ಹಾಕದೇನೆ ಅವಳಿಗೆ ನಾನು ಕುಡಿಸ್ತೇನೆ. ಕಲ್ಸಕ್ರೆ ಏನು ಹಾಕಲ್ಲ. ಕೆಲವೊಂದ್ ಮಕ್ಳಿಗೆ ಏನಂತ ಹೇಳಿದ್ರೆ ಕಲ್ಸಕ್ರೆ ಹಾಕ್ಲೇಬೇಕು, ಅದ್ ನಾವು ಅಭ್ಯಾಸ ಮಾಡಿದಾಗೆ. ಇವಳಿಗೆ ನಾನು ಫಸ್ಟ್ ಹಾಲು ಕೊಡ್ಬೇಕಾದ್ರೇನೆ ಅವಳಿಗೆ ನಾನು ಕಲ್ಸಕ್ರೆ ಏನು ಹಾಕಿ ಕೊಟ್ಟಿಲ್ಲ, ಇದೇ ತರ ಸಪ್ಪೆ ಹಾಲೆ ಕೊಟ್ಟಿರೋದು. ಸೊ ಹಾಗಾಗಿ ಅವಳು ಕಲ್ಸಕ್ರೆ ಈಗ ಹಾಕಿದ್ರು ಕುಡಿಯಲ್ಲ, ಅವಳು ಕಲ್ಸಕ್ರೆ ಹಾಕಿದೆ ಅಂತ ಹೇಳಿ ಕುಡಿಯೋದೇ ಇಲ್ಲ ಅವಳು. ಇವಾಗ ಹಾಲೆಲ್ಲ ಕುಡ್ದ್ಲ ಅವಳು. ಇವಾಗ ನಾನು ಅವಳಿಗೆ ಎಣ್ಣೆ ಹಾಕ್ಬೇಕು ನೋಡಿ. ಎಣ್ಣೆ ಇದು ಬಿಸಿ ಮಾಡಿರೋದು, ಬೇರಿನಿಂದ ಮಾಡಿರೋದು ಎಣ್ಣೆ. ಹಾಗಾಗಿ ಸೊ ಅವಾಗ್ಲೇ ಏನಕ್ಕೆ ವಾಯ್ಸ್ ಕೊಡಲ್ಲ ಅಂದ್ರೆ ಅವಳು ಬೊಬ್ಬೆ ಹಾಕ್ತಾ ಇರ್ತಾಳೆ, ಅದಕ್ಕೆ ನಂಗೆ ಅವಾಗವಾಗ್ಲೇ ಮಾತಾಡೋದಿಕ್ ಆಗಲ್ಲ. ಆದ್ರೂ ನಾನು ಇವಾಗ ಟಿವಿ ಮ್ಯೂಟ್ ಮಾಡಿ ಬಂದ್ಬಿಟ್ಟು ಮಾತಾಡ್ತಾ ಇದ್ದೇನೆ ನೋಡಿ. ಎಷ್ಟು ಚಳಿ ಇದೆ ಅಂತೇಳಿ ನೋಡಿ, ಫುಲ್ಲು ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಎಣ್ಣೆ.
ಫುಲ್ ಅಂತ ಆಗಿದೆ. ಅವಳಿಗೆ ತಲೆಗೆ ಎಣ್ಣೆ ಹಚ್ಚಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ನಾನು ಜಸ್ಟ್ ಅವಳಿಗೆ ಏನೇನನ್ನ ಕೊಡ್ತೇನೆ ಅಂತ ಹೇಳಿ ಜಸ್ಟ್ ನಾನು ಹೇಳ್ತೇನೆ ಅಷ್ಟೇ, ಅವಳಿಗೆ ತೋರಿಸ್ತೀನಿ. ಆ ವೀಡಿಯೋದಲ್ಲಿ ಏನಕ್ಕೆ ತೋರಿಸ್ಬಾರ್ದು ಮಕ್ಕಳನ್ನ ಅಂದ್ರೆ, ಸಣ್ಣ ಮಗುವನ್ನಂತೂ ತೋರಿಸ್ಬಾರ್ದು. ಇವಳನ್ನ ನಾನು ಆಲ್ಮೋಸ್ಟ್ ಒಂದು 8-9 ತಿಂಗಳು ಆದ ನಂತರ ಅವಳಿಗೆ ಎಣ್ಣೆ ಹಚ್ಚೋದನ್ನ ತೋರಿಸಿದ್ದೆ ಅಷ್ಟೇ, ಬಟ್ ಬೇರೆ ತೋರಿಸಿಲ್ಲ. ಅವಳು 1 ವರ್ಷ ಆದ ನಂತರನೇ ಅವಳನ್ನು ನಾನು ನಿಜವಾಗ್ಲೂ ಬ್ಲಾಗಲ್ಲಿ ತೋರಿಸಿರುವಂತದ್ದು. ಮಕ್ಕಳಿಗೆ ಬೇಗನೆ ದೃಷ್ಟಿ ಆಗ್ಬಿಡುತ್ತೆ. ಮತ್ತೆ ಮಕ್ಕಳನ್ನ ತಿನ್ಸುವಂತದಿರ್ಬೋದು, ಇದು ಕೂಡ ಅಷ್ಟೇ. ನಿಜವಾಗಿ ಏನ್ ಹೇಳ್ಬೇಕು ಅಂತ ಅಂದ್ರೆ, ಕೆಲವೊಂದು ಮಕ್ಕಳಿಗೇನು ಊಟ ಮಾಡಿಸ್ತಿರ್ಬೇಕಾದ್ರೆ ಯಾರು ಹತ್ರದಲ್ಲಿ ಇರಬಾರ್ದು, ಹೊರಗಡೆ ಸ್ವಲ್ಪ ಬಿಸಾಡ್ ಬಿಡ್ತಾರೆ, ಯಾಕಂದ್ರೆ ಮಕ್ಕಳಿಗೆ ದೃಷ್ಟಿ ಆಗ್ಬಿಡುತ್ತೆ, ಏನಾದ್ರೂ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಅವಳಿಗೆ ಊಟ ಮಾಡಿಸೋದನ್ನೆಲ್ಲ ತೋರಿಸಲ್ಲ ಅಷ್ಟೇ, ಏನೇನು ಇದ್ ಮಾಡ್ತಾಳೆ ಅಂತ ಹೇಳ್ತೇನೆ ಅಷ್ಟೇ. ನಾನು ಇವಾಗ ಹಾಲೆಲ್ಲ ಕೊಡ್ಲಿ, ಇವಾಗ ಅವಳಿಗೆ ತಲೆಗೆ ಎಣ್ಣೆ ಹಚ್ಬೇಕು ನೋಡಿ, ಕೂದ್ಲು ಇಷ್ಟು ಉದ್ದ ಬಂದಿದೆ, ಇವಾಗ ಒಂದ್ ಸ್ವಲ್ಪ ಉದ್ದ ಬಂದಿದೆ, ಇಲ್ಲಾಂದ್ರೆ ಅಷ್ಟು ಇರ್ಲಿಲ್ಲ. ಕಟ್ ಮಾಡಿ ಆಲ್ಮೋಸ್ಟ್ ಒಂದು 4-5 ಮಂತ್ ಆಯ್ತು ಅನ್ಸುತ್ತೆ ಕಟ್ಟಿಂಗ್ ಮಾಡಿ. ಇನ್ನು ಸೈಡ್ ಎಲ್ಲ ಕಟ್ ಮಾಡ್ಬೇಕು, ಈ ತರ ಸೈಡ್ ಇರುತ್ತೆ ನೋಡಿ, ಈ ತರ ಕಟ್ಟಿಂಗ್ ಮಾಡಿಸ್ಬೇಕು. ಇವಾಗ ಶ್ರಾವಣ ಆಗಿರೋದ್ರಿಂದ ಕಟ್ಟಿಂಗ್ ಮಾಡಿಸಿರ್ಲಿಲ್ಲ. ಅವಳಿಗೆ ಈಗ ಪಲಾವ್ ಬೇಕು ಬೇಕು ಅಂತ. ಇವಾಗ ನೋಡಿ ಎಣ್ಣೆ ಹಾಕಿದ್ದೇನೆ ನೋಡಿ, ಸ್ಟಿಕ್ಕರ್ ನೋಡಿ, ನನ್ನಿಂದ ತಗೊಂಡ್ಬಿಟ್ಟು ನೋಡಿ, ಅವಳಿಗೆ ಇಟ್ಕೊಂಡಿದ್ದಾಳೆ ಸ್ಟಿಕ್ಕರ್, ಅವಳಿಗೆ ಇಟ್ಕೊಂಡಿದ್ದಾಳೆ. ಇವಾಗ ಅವಳಿಗೆ ಪಲಾವ್ ನೋಡಿ, ಕಚ್ಚಂಬರ್ ಕೂಡ ಮಾಡಿದ್ದೇನೆ. ಅವಳಿಗೆ ಪಲಾವಿಗೆ ಕಚ್ಚಂಬರ್ ಬೇಕೇ ಬೇಕು, ಇಲ್ಲಾಂದ್ರೆ ಅವಳು ತಿನ್ನಲ್ಲ. ಕಚ್ಚಂಬರ್ ಮಾಡುವಂತ ನೀರುಳ್ಳಿ ತಗೊಂಡ್ ಬಂದು ಕೊಡ್ತಾಳೆ ನನ್ಗೆ ಮಾಡು ಅಂತೇಳಿ. ಸೊ ಹಾಗಾಗಿ ಈಗ ಪಲಾವ್ ತಿನ್ನಿಸ್ತೀನಿ. ಮಾರ್ನಿಂಗ್ ಫುಡ್ ರುಟೀನ್ ಏನಂತ ಅಂದ್ರೆ, ಈಗ ಅವಳಿಗೆ ಅವಳಿಗೆಲ್ಲ ಹಲ್ಲೆಲ್ಲ ಬಂದಿದೆ ಅಲ್ವಾ, ಸೊ ಹಾಗಾಗಿ ಹಲ್ಲೆಲ್ಲ ಬಂದಿರೋದ್ರಿಂದ ಅವಳು ಇವಾಗ ನಾನು ಮಾರ್ನಿಂಗ್ ಏನ್ ಮಾಡಿರ್ತೇನೆ ಟಿಫನ್ ಅದನ್ನೇ ಅವಳಿಗೆ ಕೊಡ್ತೇನೆ. ಎಕ್ಸಾಂಪಲ್ ರೈಸ್ ಐಟಮ್ ಅಲ್ಲಿ ಎಲ್ಲವೂ ಅವಳಿಗೆ ಇಷ್ಟ. ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಪಲಾವ್ ಇರ್ಬೋದು, ಮೆಂತ್ಯ ಬಾತು, ಟೊಮೆಟೊ ಬಾತು, ರೈಸ್ ಬಾತು, ಆಮೇಲೆ ಇನ್ನು ಜೀರಾ ರೈಸ್, ಇದೆಲ್ಲ ನಾನು ಮಾಡ್ತೇನೆ. ಸೊ ಹಾಗಾಗಿ ಅವಳಿಗೆ ಅದೆಲ್ಲ ಬಾತ್ಗಳಲ್ಲಿ ಅದೆಲ್ಲವೂ ಇಷ್ಟ ಅವಳಿಗೆ, ತುಂಬಾನೇ ಇಷ್ಟ. ಅದ್ರಲ್ಲೂ ಫೇವ್ರೇಟ್ ಅಂದ್ರೆ ಅವಳದು ಪಲಾವ್. ವಾರದಲ್ಲಿ ಒಂದಿನ ಪಲಾವ್ ಅಂತ ಇದ್ದೇ ಇರುತ್ತೆ. ಮತ್ತೆ ಮೆಂತ್ಯ ಬಾತು, ಟೊಮೆಟೊ ಬಾತು, ರೈಸ್ ಬಾತು, ಜೀರಾ ರೈಸ್ ಈ ತರ ಮಾಡಿರ್ತೇನೆ. ಇನ್ನು ಇಡ್ಲಿ ಮತ್ತೆ ದೋಸೆ ಎಲ್ಲ ಸ್ವಲ್ಪ ಕಡಿಮೆ, ಬಟ್ ಅದಕ್ಕೆ ದಾಲ್ ಮಾಡಿದ್ರೆ, ಬೇಳೆ ದಾಲ್ ಬರುತ್ತೆ ನೋಡಿ, ಅದ್ ಮಾಡಿದ್ರೆ ಸ್ವಲ್ಪ ತಿಂತಾಳೆ ಅದನ್ನು, ಅದೊಂದ್ ಸ್ವಲ್ಪ ಕಡಿಮೆ ಅಷ್ಟೇ. ಚಪಾತಿ ಎಲ್ಲ ಸ್ವಲ್ಪ ಸ್ವಲ್ಪ ತಿಂತಾಳೆ ಅಷ್ಟೇ, ಇದೆಲ್ಲ ಜಾಸ್ತಿ ತಿಂತಾಳೆ, ಪರವಾಗಿಲ್ಲ, ಬೇರೆ ಯಾವ್ದು ಕೊಡಲ್ಲ. ಕೊಡ್ಬೇಕು ಕೊಡ್ಬೇಕು. ಹಾಗಾಗಿ ಮಾರ್ನಿಂಗ್ ಅವಳದು ಫುಡ್ ಅದೇ, ನಾನ್ ಬೆಳಿಗ್ಗೆ ಏನ್ ಟಿಫನ್ ಮಾಡಿರ್ತೀನೋ ಅದನ್ನೇ ಅವಳಿಗೆ ಕೊಡ್ತೇನೆ, ಬೇರೇನ್ ಕೊಡಲ್ಲ. ಚಿತ್ರಾನ್ನ, ಮತ್ತೆ ಚಿತ್ರಾನ್ನ ಇಷ್ಟ ಅವಳಿಗೆ, ಚಿತ್ರಾನ್ನ ಕೂಡ ತಿಂತಾಳೆ. ಸೊ ಹಾಗಾಗಿ ಇವಾಗ ಏನು ಅಂತ ಹೇಳಿದ್ರೆ ಭಯ ಇಲ್ಲ, ಎಲ್ಲಾದ್ರೂ ತಿರ್ಗಾಡಕ್ ಹೋದ್ರೆ ಅವಳದ್ದೇ ಫುಡ್ ಕೊಡ್ಬೇಕು ಅಂತ ಏನಿಂಗ ಇಲ್ಲಲ್ಲ. ಸೊ ಹಾಗಾಗಿ ಅವಳಿಗೆ ಏನು ಇವಾಗ ಎಲ್ಲಾನು ತಿಂತಾಳೆ ಅಲ್ಲ ಅವಳು, ಹಾಗಾಗಿ ಭಯ ಇಲ್ಲ. ಈಗ ಅವಳಿಗೆ ಇನ್ನೇನ್ ನವೆಂಬರ್ 26 2 ಇಯರ್ ಕಂಪ್ಲೀಟ್ ಆಗುತ್ತೆ, ಇದೀಗ ಸೆಪ್ಟೆಂಬರ್ ಅಕ್ಟೋಬರ್, ಇನ್ನು 1 ತಿಂಗಳು ಇರೋದು, ನವೆಂಬರ್ 26 2 ಇಯರ್ ಕಂಪ್ಲೀಟ್ ಆಯ್ತು. ಇವಾಗ ಅವಳಿಗೆ ಪಲಾವ್ ತಿನ್ನಿಸ್ತೇನೆ, ನಾನು ಜೊತೆಗೆ ತಿಂತೀನಿ, ಅವಳು ತಿಂತಾಳೆ. ಈಗ ಅವಳೇ ಹಿಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಪಲಾವ್ ಎಲ್ಲ ತಿನ್ಲವಳು, ಆಲ್ಮೋಸ್ಟ್ ಈಗ ಗಂಟೆ ಬಂದು 10:30 ಆಗಿದೆ. ಇಷ್ಟರವರೆಗೆ ಅವಳು ಆಲ್ಮೋಸ್ಟ್ 2-3 ಸಲ ತಿಂತಾಳೆ ಪಲಾವ್ ಎಲ್ಲ ಇದ್ರೆ ಕೊಟ್ಬಿಡ್ತಿ. ಇವಾಗ ಅವಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಈಗ ಐಸ್ ಕ್ರೀಮ್ ಕೊಡ್ತಾ ಇದ್ದೇನೆ ನೋಡಿ. ಇದು ಫ್ಯಾಮಿಲಿ ಪ್ಯಾಕ್ ತಂದಿರೋದು, ತಂದು ಒಂದು ಆಲ್ಮೋಸ್ಟ್ 3-4 ಡೇಸ್ ಆಯ್ತು. ಸೊ ಅವಳಿಗೆ ಕೊಡ್ತಾ ಇದ್ದೇನೆ. ನಾರ್ಮಲ್ ಐಸ್ ಕ್ರೀಮ್ ಬರುತ್ತಲ್ವಾ, ಅದು ಯಾವ್ದು ಕೊಡಲ್ಲ ಅವಳಿಗೆ, ಅಮೂಲ್ ಅವಳು ಚೆನ್ನಾಗಿರುತ್ತೆ. ಮತ್ತೆ ಇನ್ನು ಕೆಲವು ಇರುತ್ತೆ ಐಸ್ ಕ್ರೀಮ್, ಅದು ಕೆಲವೊಂದು ಮಕ್ಕಳಿಗೆ ಯಾವ್ದು ಕೊಡ್ಬೇಕು ಕೊಡಬಾರ್ದು ಅಂತ ಇರುತ್ತೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋ ಮಾಡ್ತೀನಿ. ಕೆಲವೊಂದು ಮಕ್ಕಳಿಗೆ ಮಾತ್ರ ಕೊಡ್ಬೇಕು ಅಂತಲಿ ಸರಿ ಅಂತಲಿ ಕಿಸ್ಕೊರಿ, ಏನು ಒಂದು ಕೊರಡಂಡ ಐಸ್ ಕ್ರೀಮ್ ಕೊರಡಂಡ ಕಿಸ್ಕೊರಿ, ಇಂಚಿಗ ಕೊರಿ ಜಡ ಐಸ್ ಕ್ರೀಮ್ ಕೊರ್ ಪೂಜೆ, ಏನು ಕೊರ್ ಪೂಜೆ ಐಸ್ ಕ್ರೀಮು ಬರ್ಚಾತಾ ಬರ್ಚಾತಾ ವೈಕಿಂಗ್ ಬುಚ್ಚಮ್ಮಗು ಬರ್ಚಾತ ಐಸ್ ಕ್ರೀಮು ಬರ್ಚಾತ ಮುದ್ದು ಹಂಪಿ ಮುದ್ದು ಹಂಪಿ ಏನೇನು ಕಿಸ್ಕೊರಿ 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 ಮುದ್ದು ಹಂಪಿ ನೋಡಿ. ಐಸ್ ಕ್ರೀಮ್ ಬೇಕು ಅಂತ ಅಂದ್ರೆ ಏನ್ ಬೇಕಿದ್ರು ಅವಳು ಮಾಡ್ತಾಳೆ. ಇವಾಗ ಅವಳಿಗೆ ಐಸ್ ಕ್ರೀಮ್ ಬೇಕಂತೆ. ನೋಡ್ತಾವಳೆ ನೋಡಿ, ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಅವಾಗ್ಲೇ ತಟ್ಟೆ ಕೆಳಗಡೆ ನಾನು ಪಾತ್ರ ತೊಳೆದಿರ್ತೀನಲ್ವಾ, ಅದ್ರಲ್ಲಿ ಚಿಕ್ಕ ತಟ್ಟೆ ಇರುತ್ತೆ ನೋಡಿ, ಅದನ್ನೆಲ್ಲ ತಗೊಂಡ್ ಬಂದು ಇಟ್ಕೊಂಡಿರ್ತಾಳೆ.
ನೋಡಿ ಅದೆಲ್ಲ ಐಸ್ ಆಗಲ್ಲ, ಏನಾಗಲ್ಲ ನೋಡಿ. ಅದು ತಣ್ಣಗಿದ್ರೆ ಆಗುತ್ತೆ, ಬಟ್ ಅವಳ ಊಟ ಮಾತ್ರ ತಣ್ಣಗಿದ್ರೆ ಬರಲ್ಲ, ವಾಮಿಟ್ ಬರುತ್ತೆ ತಣ್ಣಗಿದ್ರೆ. ಇದೇ ತರ ಏನಾದ್ರೂ ಅವಳಿಗೆ ಕೊಡ್ತಾ ಇರ್ಬೇಕು, ತಿಂತಾ ಇರ್ತಾಳೆ ಅವಳು. ಇನ್ನು ಎರಡನೇ ಸಲ ಅದು ಪಲಾವ್ ತಿಂದಿಲ್ಲ, ಇನ್ನು ತಿನ್ಬೇಕಷ್ಟು, ಇನ್ನು ಮಲಗಕ್ಕೆ ತುಂಬಾ ಟೈಮ್ ಇದೆ, ಅವಳು ಬೇಗ ಮಲಗೋದು ಇಲ್ಲ ಅವಳು. ಹಾಗಾಗಿ ಇನ್ನೊಂದ್ಸಲ ತಿಂತಾಳೆ ಮಲಗ್ಬೇಕಾದ್ರೆ ಮುಂಚೆ. ಖುಷಿ ಬರಬಹುದು. ಇವಾಗ ಹೇಳ್ತಿದ್ದಾಳೆ ನಾನು ಚೇರ್ ಮೇಲೆ ಹೋಗಿ ಕುತ್ಕೊಂಡು ತಿಂತೇನೆ ಅಂತ ಹೇಳಿ. ನನ್ನನ್ನು ಕರೀತಾ ಇದ್ದಾಳೆ ಅವಳು. ಹೀಗೆ ಅವಳದು ಫುಡ್. ಇವಾಗ ಪಲಾವ್ ಒಂದ್ಸಲ ತಿಂದಲ್ಲ, ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಇಲ್ಲಾಂದ್ರೆ ಏನಾದ್ರು ಡ್ರೈ ಫ್ರೂಟ್ಸ್ ಏನಾದ್ರೂ ತಿಂತಾಳೆ, ದ್ರಾಕ್ಷಿ ಆಮೇಲೆ ಖರ್ಜೂರ ಇದೆಲ್ಲ ತಿಂತಾಳೆ ನೋಡಿ. ಖರ್ಜೂರನು ಸ್ವಲ್ಪ ಇರೋದೆಲ್ಲ ಆಲ್ಮೋಸ್ಟ್ ಅವಳೇ ತಿಂದಿರೋದು ಖರ್ಜೂರನು ನೋಡಿ. ಇಷ್ಟೇ ಇದೆ ಇದರಲ್ಲಿ, ಒಂದ್ ಇಲ್ಲಿ ತನಕ ಇತ್ತು, ಇದೀಗ ಇಷ್ಟೇ ಇದೆ. ಅದು ನೀರಲ್ಲಿ ಹಾಕಿ ನೆನೆ ಹಾಕಿದ್ರೆ ತಿನ್ನಲ್ಲ ಅವಳು, ಯಾಕಂದ್ರೆ ಅದು ಸ್ಮೂತ್ ಆಗಿರುತ್ತೆ ನೋಡಿ. ಸ್ಮೂತ್ ಸ್ಮೂತ್ ಏನಿರುತ್ತೆ ಅಂತದೆಲ್ಲ ತಿನ್ನೋದೇ ಇಲ್ಲ. ಹಾಗಾಗಿ ಇವಾಗ ಐಸ್ ಕ್ರೀಮ್ ತಿಂತಿದ್ದಾಳೆ ನೋಡಿ, ಏನ್ ಅನ್ಸಲ್ಲ ಅವ್ರಿಗೆ, ಕೋಲ್ಡ್ ಆಗಲ್ಲ, ಐಸು ಆಗಲ್ಲ, ಹಲ್ಲೆಲ್ಲ ಏನಾಗಲ್ಲ, ತಿಂತಾ ಇದ್ದಾಳೆ. ತರಲ್ಲ ಮೊನ್ನೆ ಹೋಗಿದ್ದಾಗ ತಂದಿರೋದು, ಇಲ್ಲಾಂದ್ರೆ ತರಲ್ಲ ನಾವು ಐಸ್ ಕ್ರೀಮ್ ಎಲ್ಲ. ಇವಾಗ ಸ್ವಲ್ಪ ಮಳೆ ಬೇರಲ್ವಾ, ಬಟ್ ಐಸ್ ಕ್ರೀಮ್ ತಿನ್ನೋದ್ರಿಂದನೇ ಶೀತ ಏನು ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದೆಲ್ಲ ಸುಳ್ಳಾಯ್ತು ಅದು. ನಿಜವಾಗ್ಲು ಹೇಳ್ಬೇಕಂದ್ರೆ ಅದೆಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ, ಐಸ್ ಇರುತ್ತೆ ಕೋಲ್ಡ್ ಇರುತ್ತೆ ಅದು ತಿಂದ್ರೆ ಶೀತ ಆಗುತ್ತೆ ಅಂತೇಳಿ, ಬಟ್ ಆ ಥರದ್ದೇನು ಆಗಲ್ಲ, ಅದೆಲ್ಲ ಸುಳ್ಳು. ಮಕ್ಕಳಿಗೆ ಇದು ಕೆಲವೊಂದು ಐಸ್ ಕ್ರೀಮ್ಗಳು ಮಕ್ಕಳಿಗೆ ಕೊಡಬಾರ್ದು, ಕೆಲವೊಂದು ಮಾತ್ರ ಕೊಡ್ಬೇಕು. ಅದರಲ್ಲೂ ಗೊತ್ತಿರುತ್ತೆ, ಅದರ ಬಗ್ಗೆ ನಾನು ನಿನ್ನೆ ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ ನಾನು, ಯಾವ ಐಸ್ ಕ್ರೀಮು ಹೇಗೆ ನಾವು ಮಕ್ಕಳಿಗೆ ಅದನ್ನು ಕೊಡ್ಬೋದಾ ಏನಂತ. ಮತ್ತೆ ನಾರ್ಮಲ್ ಬರುತ್ತೆ ನೋಡಿ, ಕ್ಯಾಂಡಿಗಳು ಆಮೇಲೆ ಈ ಸೋನಿ ಇದೆಲ್ಲ, ಅದೆಲ್ಲ ಮಕ್ಕಳಿಗೆ ಕೊಡ್ಲೇಬಾರ್ದು. ಒಂದ್ಸಲ ನಾವು ಅಭ್ಯಾಸ ಮಾಡಿದ್ರಿದೆ ಅಲ್ವಾ, ಮತ್ತೆ ಅದನ್ನ ಮಕ್ಕಳು ಕೇಳ್ತಾನೆ ಇರ್ತಾರೆ. ಸೊ ನಾವು ಕೊಟ್ಟಿಲ್ಲ ಅಂದ್ರೆ ಅವ್ರು ಮತ್ತೆ ಕೇಳಕ್ ಹೋಗಲ್ಲ, ತಿನ್ಬಾರ್ದು ಅಂದ್ರೆ ಮತ್ತೆ ಅವ್ರು ಮುಟ್ಟಲ್ಲ, ಒಂದ್ಸಲ ರುಚಿ ಹತ್ತಿದ್ಮೇಲೆ ಇದ್ ಮಾಡ್ತಾರೆ. ಸೊ ಅಂಥದ್ದು ಅವಳಿಗೆ ಯಾವ್ದು ತರಲ್ಲ. ಇವಾಗ ಲಾಲಿ ಪಪ್ಪೆ ಅಷ್ಟೇ, ಲಾಲಿ ಪಪ್ಪು ಅಷ್ಟೇ ಅವಳು ತಿನ್ನಲ್ಲ. ಅವಳಿಗೆ ತಂದು ಕೊಡ್ತೀವಿ ನಾವು ತಿಂಗ್ಳಿಗೆ ಒಂದ್ಸಲ ಈ ತರ ಎಲ್ಲ ಅಂಗಡಿಗೆ ಏನಾದ್ರು ಹೋದಾಗ ಒಂದ್ ಮೂರ್ನಾಲ್ಕು ತರ್ತೀವಿ, ಬಟ್ ಅದು ಅವಳು ತಿನ್ನಲ್ಲ, ಒಂದ್ ಸ್ವಲ್ಪ ತಿಂತಾಳೆ ಆಮೇಲೆ ತೆಗ್ದು ಬಿಸಾಡ್ಬಿಡ್ತಾಳೆ. ಸೊ ಈ ತರ ನಾವು ಅಭ್ಯಾಸ ಮಾಡಿದ್ರೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಅವಳು ಯಾವ ರೀತಿ ಏನ್ ತಿಂತಾಳೆ ಅಂತ ನೆಕ್ಸ್ಟ್ ಫುಡ್ ರುಟೀನ್ ಅನ್ನ ಶೇರ್ ಮಾಡ್ತೇನೆ. ಇದ್ರಲ್ಲಿ ಆಯ್ತು ಅಂತ ಹೇಳಿ ತಂದು ಕೊಡ್ತಾ ಇದ್ದಾಳೆ ನೋಡಿ ತಟ್ಟೆನ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಮಾಡಿದಾಳೆ ಅಂತ, ಎಲ್ಲಾ ಹ್ಯಾಡ್ ಬಿಟ್ಟಿದ್ದಾಳೆ. ಚಿಂಟು ನೋಡ್ತಾ ಇದ್ಲ ಅವಳು, ನಾನು ಮ್ಯೂಟ್ ಮಾಡಿದ್ದೇನೆ ಯಾಕಂದ್ರೆ ಅವಾಗ್ಲೇ ವಾಯ್ಸ್ ಕೊಡ್ತಾ ಇದ್ದೇನಲ್ಲ ಅದಕ್ಕೋಸ್ಕರ. ಇವಾಗ ನೋಡಿ ಅಷ್ಟು ಬೇಗನೆ ತಿನ್ಬಿಟ್ಟು ಖಾಲಿ ಆಯ್ತು ಅಂತ ಹೇಳ್ತಿದ್ದಾಳೆ. ಮತ್ತೆ ಕೇಳಲ್ಲ ಅವಳು, ನಾನು ಖಾಲಿ ಆಯ್ತೀನಿ ಕೊಡಲ್ಲ ಅಂತ ಹೇಳ್ತೇನೆ ಅವಳಿಗೆ ಅಷ್ಟೇ. ನೋಡಿ ಎಲ್ಲ ಹಾಡ್ ಬಿಟ್ಟಿದ್ದಾಳೆ ಇಲ್ಲಿ. ಇನ್ನೂ ಇದೆ ಆಟ ಸಾಮಾನು, ಇದರಲ್ಲಿ ಚೀಲದೊಳಗೆ ತುಂಬಿಸಿಟ್ಟಿದ್ದೀನಿ, ಇಲ್ಲಾಂದ್ರೆ ಇಡೀ ಹಾಲ್ ಅಲ್ಲಿ ಇರುತ್ತೆ, ಏನೆಲ್ಲ ಇರುತ್ತೆ ಅಂತ ಅವಳಿಗೆನೆ ಗೊತ್ತು. ಆಟ ಆಡೋದು ಎಲ್ಲ ಹಾಡ್ ಬಿಟ್ಟಿರ್ತಾಳೆ ನೋಡಿ. ಇವಾಗ 11:35 ಆಯ್ತು, ಇವಾಗ ಮತ್ತೆ ಪಲಾವ್ ಬೇಕು ಅಂತ ಹೇಳ್ತಾ ಇದ್ದಾಳೆ ನೋಡಿ. ಅದಕ್ಕೆ ಇವಾಗ ನಾನು ಅವಳಿಗೆ ಮತ್ತೆ ಪುನಃ ಪಲಾವ್ ಕೊಡ್ತೇನೆ. ಅಂದ್ರೆ ಅವಳೀಗ ನಿದ್ದೆ ಮಾಡೋ ಟೈಮ್ ಆಗ್ತಾ ಬಂತು, ಒಂದ್ 12 ಗಂಟೆಗೆಲ್ಲ ಮಲಗ್ತಾಳೆ ಅವಳು ನೋಡಿ. ಇವಾಗ 11:40 ಆಗಿದೆ, ಇವನ್ನ ಅವಳು ಸ್ವಲ್ಪ ನಿದ್ದೆ ಮಾಡ್ತಾಳೆ, ಒಂದ್ 12 ಗಂಟೆಗೆಲ್ಲ ಮಲಗ್ತಾಳೆ, ಅದಕ್ಕೆ ಅಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಮತ್ತೆ ಪುನಃ ಪಲಾವ್ ಕೊಡ್ತಾ ಇದ್ದೀನಿ ಬೇಕು ಅಂತ ಹೇಳಿದ್ಲು. ಪ್ಲೇಟಿಗೆ ಹಾಕಿದ್ದೇನೆ ನೋಡಿ ಪಲಾವು. ಇದು ನಾವು ಮನೇಲೇ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ, ಮಕ್ಕಳಿಗೆ ಎಷ್ಟು ಸಲ ಕೊಟ್ರು ಏನು ಆಗಲ್ಲ. ಈಗ ಅವಳೆ ಊಟ ನಾನು ಅವಳಿಗೆ ಕೊಟ್ಟೆ ಇಲ್ಲ ಇನ್ನಾನು, ರಾಗಿ ಗೋಧಿ ಅಕ್ಕಿ ಎಲ್ಲ ಹಾಕಿ ಅವಳ ಊಟ ಇರುತ್ತೆ ನೋಡಿ, ಅದಿನ್ನೂ ಕೊಟ್ಟಿಲ್ಲ ನೋಡಿ. ಈಗ ಎರಡನೇ ಸಲ ಪಲಾವ್ ತಿಂತಿದ್ದಾಳೆ, ಅವಾಗ್ಲೇ ಐಸ್ ಕ್ರೀಮ್ ಸ್ವಲ್ಪ ತಿಂದ್ಲು, ಹಾಲೆಲ್ಲ ಕುಡಿದ್ಲು. ಇವಾಗ ಮತ್ತೆ ಪುನಃ ಅವಳಿಗೆ ಪಲಾವನ್ನೇ ನಾನು ಕೊಡ್ತಾ ಇದ್ದೇನೆ. ಇವಾಗ ಅವಳು ಕೃಷ್ಣನ ನೋಡ್ತಾ ಇದ್ಲು ಚಿಂಟು ಟಿವಿಯಲ್ಲಿ. ಇವಾಗ ಇಲ್ಲಿ ಚೇರ್ ಮೇಲಿಂದ ಹತ್ತಿ ಬಿದ್ಲು, ಏನಾಗಿಲ್ಲ. ಅವಳು ಈ ತರ ಚೇರ್ ಮೇಲೆ ಹತ್ತೋದು ಅದೇ ಕೆಲ್ಸ ಆಯ್ತಾ, ಆ ತರ ಮಾಡ್ತಾಳೆ ತೀಟ್ಲೆ. ಇವಾಗ ಅಳ್ತಾ ಇದ್ಲು ಚೇರಿಂದ ಬಿದ್ಲು ಅವಳು, ಏನ್ ಏಟೇನಾಗಿಲ್ಲ, ಜಸ್ಟ್ ಸಿಂಪಲ್ ಆಗಿ ಬಿದ್ಲು, ಏನ್ ತೊಂದರೆ ಇಲ್ಲ. ಇವಾಗ ಅಳ್ತಾ ಇದ್ಲು. ಈಗ ಅವಳಿಗೆ ಪುನಃ ಪಲಾವ್ ಕೊಡ್ತಾ ಇದ್ದೇನೆ. ಟೈಮ್ 11:30 ಆಗ್ತಾ ಬಂತು, ಇನ್ನೊಂದು 12:30ವರೆಗೆಲ್ಲ ಮಲಗ್ತಾಳೆ, 12 ಗಂಟೆಗೆ ಮಲಗ್ತಾಳೆ ಆಲ್ಮೋಸ್ಟ್. ಅದು ಏನು ಹಾಫ್ ಆನ್ ಅವರ್ ಅಷ್ಟೇ ಮಲಗೋದು, ಮತ್ತೆ ಮಲಗೋದೇ ಇವಾಗ ಜಾಸ್ತಿ ಮಲಗಲ್ಲ, ಆಟ 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 ಅದೇ ಆಗೋಗ್ಬಿಟ್ಟಿದೆ, ಮಲಗೋದು ಸ್ವಲ್ಪ ತುಂಬಾನೇ ಕಡಿಮೆ. ಟೈಮ್ ಇವಾಗ 12:05 ಇದೆ ಮಧ್ಯಾಹ್ನ,
ಹನ್ನೆರಡು ಗಂಟೆಗೆ 5 ನಿಮಿಷ ಇದೇನು ಮಲಗಿಲ್ಲ ಅವಳು. ಈಗ ಅವಳಿಗೆ ಮತ್ತೆ ಎರಡನೇ ಸಲ ಪಲಾವ್ ಕೊಟ್ಟೆ ಅಲ್ವಾ, ಈಗ ಇದರಲ್ಲಿ 1/2 ಲೋಟ ನೀರು ಕೊಡ್ತಾ ಇದ್ದೇನೆ. ಯಾಕಂದ್ರೆ ಪಲಾವ್ ತಿನ್ಬೇಕಾದ್ರೆ ನೀರು ಕುಡಿಯಲ್ಲ ಅವಳು, ಕೊನೆಯಲ್ಲಿ ಕುಡಿತಾಳೆ. ಏನು ಅಂತಂದ್ರೆ ನಾವು ಎಷ್ಟು ಮಕ್ಕಳಿಗೆ ನೀರು ಕೊಡ್ತೀವೋ ಅಷ್ಟು ಒಳ್ಳೇದು. ಅವ್ರು ಎಷ್ಟು ರೀಸರ್ಸ್ ಮಾಡ್ತಾರೋ, ಕೆಲವೊಬ್ರು ಏನು ಅಂತ ಅಂದ್ರೆ ಮಕ್ಕಳು ರೀಸರ್ಸ್ ಮಾಡ್ತಾರೆ ಅಂತ ಕೆಲವೊಬ್ರು ನೀರೇ ಕೊಡೋದಿಲ್ಲ ಮಕ್ಕಳಿಗೆ. ಸೊ ಆ ತರ ಖಂಡಿತವಾಗ್ಲು ಮಾಡಬಾರ್ದು, ಎಷ್ಟು ರೀಸರ್ಸ್ ಮಾಡಿದ್ರು ಪರವಾಗಿಲ್ಲ ಅವರು. ಸೊ ನೀರು ಕುಡ್ದಷ್ಟು ತುಂಬಾನೇ ಒಳ್ಳೇದು ಬಿಸಿ ನೀರು. ಹಾಗಾಗಿ ಇವಾಗ ಅವಳಿಗೆ 1/2 ಲೋಟ ಬಿಸಿನೀರು ಕೊಡ್ತಾ ಇದ್ದೀನಿ. ಮಾರ್ನಿಂಗ್ ಅವಳು ಕುಡ್ದಿದ್ಲು, ಮತ್ತೆ ಹಾಲು ಹೇಗೂ ಕುಡ್ದಿದ್ದಾಳಲ್ಲ 1 ಲೋಟ. ಸೊ ಇವಾಗ ಅವಳು ಮತ್ತೆ ಕುಡಿತಾ ಇದ್ದಾಳೆ, ಕೇಳ್ತಾಳೆ ಅವಳು ನೀರು ಬೇಕು ಅಂದ್ರೆ ಅವಾಗವಾಗ ಕೇಳ್ತಾ ಇರ್ತಾಳೆ, ಜಾಸ್ತಿ ನೀರು ಕುಡಿತಾ ಇರ್ತಾಳೆ ಅವಳು ಬೇಕು ಅಂತೇಳಿ. ಇವಾಗ ಮತ್ತೆ ನಾನು ಅವಳಿಗೆ 1/2 ಲೋಟ ನೀರು ಕೊಡ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ. ಏನು ಅಂತಂದ್ರೆ ನೀರು ಎಷ್ಟು ನೀವು ಮಕ್ಕಳಿಗೆ ಕೊಡ್ತೀರೋ ಅಷ್ಟು ತುಂಬಾ ಒಳ್ಳೇದು. ನೋಡಿ ಇಲ್ಲಿ ನೋಡಿ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡಿ, ಇನ್ನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು, ಇನ್ನು ನಿದ್ದೆ ಬರುತ್ತೆ ಅನ್ನೋ. 12:00 ಆಯ್ತಲ್ಲ. ಈ ತರನೇ ಲೋಟದಲ್ಲಿ ಕೊಟ್ಬಿಡ್ತೇನೆ ಅವಳಿಗೆ, ಸ್ವಲ್ಪ ಸ್ವಲ್ಪನೆ ಕುಡಿತಾಳೆ ಅವಳು. ನೀರಂದ್ರೆ ಅವಳಿಗೆ ಕುಡಿಯೋದಂದ್ರೆ ತುಂಬಾನೇ ಇಷ್ಟ. ನೋಡಿ ಮತ್ತೆ ಬೇಕು ಅಂತ ಹೇಳ್ತಾ ಇದ್ದಾಳೆ ಬೋಡ. ನೋಡಿ ಮತ್ತೆ ಬೇಕು ಅಂತ ಹೇಳ್ತಿದ್ದಾಳೆ. ನೋಡಿ ಮತ್ತೆ ಕೊಡ್ತಾ ಇದ್ದೀನಿ 1/4 ಲೋಟದಷ್ಟು. ಮತ್ತೆ ಬೇಕು ಅಂತ ಹೇಳಿದ್ಲಲ್ವಾ, ಮಕ್ಕಳು ಬೇಕು ಅಂತ ಅಂದಾಗ ಅವರಿಗೆ ನೀರು ಕೊಡ್ಬೇಕು ಕುಡಿಯೋದಿಕ್ಕೆ. ಮತ್ತೆ 1/4 ಲೋಟದಷ್ಟು ನೀರು ಕುಡಿತಾ ಇದ್ದಾಳೆ. ಇವಾಗ ಸಾಕು, ಆಲ್ಮೋಸ್ಟ್ 1/4 ಲೋಟ ಆಯ್ತು. ಇವಾಗ ಮತ್ತೆ ಪುನಃ ಕೇಳ್ತಾಳೆ, ಲೋಟದಲ್ಲಿ ಕುಡಿಯೋದಂದ್ರೆ ತುಂಬಾನೇ ಖುಷಿ ಮಕ್ಕಳಿಗೆ. ಹಾಗಾಗಿ ಅವಳು ಜಾಸ್ತಿ ಹೊರಗಡೆ ಹೋದಾಗ ಮಾತ್ರ ಬಾಟ್ಲ್ ಅಲ್ಲಿ ಕುಡಿತಾಳೆ ಅಷ್ಟೇ, ಇಲ್ಲಾಂದ್ರೆ ಲೋಟದಲ್ಲೇ ಕುಡಿತಾಳೆ. ಈ ಬಾಟ್ಲ್ ಇದೆ ನೋಡಿ, ಇದರಲ್ಲೇ ಕುಡಿಯೋದು ಜಾಸ್ತಿ ಹೊರಗಡೆ ಹೋದಾಗೆಲ್ಲ. 1:15 ಗಂಟೆ ಆಯ್ತು, 12:00ಕ್ಕೆ ಮಲಗಿಸಿದ್ದೆ, ಜಸ್ಟ್ 1/2 ಅವರ್ ಅಷ್ಟೇ ಮಲಗಿದಾಳೆ. ಮತ್ತೆ ಸುಮ್ಮನೆ ಇದ್ ಮಾಡ್ತಾ ಇದ್ಲ ಅಷ್ಟೇ. ಇವಾಗ ಎತ್ಕೊಂಡು ಬಂದು ನೋಡಿ, ನೋಡಿ ಇಲ್ಲಿ ಬಂದು ಕೂತಿದ್ದಾಳೆ. ಇವಾಗ ಎತ್ಕೊಂಡು ಬಂದಿದ್ದಾಳೆ ನೋಡಿ, 1/2 ಅವರ್ ಅಷ್ಟೇ ನಿದ್ರೆ. 12:00ಕ್ಕೆ ಮಲಗಿದ್ಲು, ಮತ್ತೆ ಪುನಃ 12:30ಕ್ಕೆ ಎದ್ಲು, ಮತ್ತೆ ಪುನಃ ಹೋಗಿ ಮಲಗಿಸಿದೆ, ಮಲಗಿ ಇಲ್ಲ. ಇವಾಗ 1:00ಕ್ಕೆ ಎತ್ಕೊಂಡು ಬಂದಿದ್ದಾಳೆ. ಇವಾಗ 1:30 ಗಂಟೆ ಆಯ್ತು, 1:00ಕ್ಕೆ ಎದ್ದಿದ್ದಲ್ಲ, 1:30 ಜಾಸ್ತಿ ಆಯ್ತು, 1:40 ಆಯ್ತು. ಈಗ ಅವಳಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಈಗ ಅವಳು ಎದ್ದಿರ್ತಾಳಲ್ವಾ, ಎದ್ದು ಹಸಿವಾಗ್ತಾ ಇರುತ್ತೆ, ಇಲ್ಲಾಂದ್ರೆ ಬೇರೆ ಟೈಮಲ್ಲಿ ತಿನ್ನೋದೆಲ್ಲ ಹೊಟ್ಟೆ ಫುಲ್ ಆಗಿದ್ರೆ, ಅದಕ್ಕೆ ಇವಾಗ ಅವಳಿಗೆ ಆಪಲ್ ಕೊಡ್ತಾ ಇದ್ದೀನಿ. ಇದನ್ನ ಸಿಪ್ಪೆ ತೆಗೆದು ಕೊಡ್ತೇನೆ, ಇಲ್ಲಾಂದ್ರೆ ಅದು ಸಿಪ್ಪೆ ಏನಾಗುತ್ತೆ ಅಂದ್ರೆ ಇಲ್ಲಿ ಗಂಟ್ಲಲ್ಲಿ ಸಿಕ್ಕಾಕೊಂಡಾಗ ಆಗುತ್ತೆ, ವಾಮಿಟಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಕೊಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ, 1-4 ವರ್ಷದೊಳಗಿನ ಮಕ್ಕಳಿಗೆಲ್ಲ ಸಿಪ್ಪೆ ತೆಗೆದು ಕೊಡ್ಬೇಕು, ಆಮೇಲೆ ಅದ್ರ ಜಗ್ ಜಗ್ದು ತಿಂತಾರೆ. ಇವಾಗ ಅವ್ರಿಗೆ ಜಗಿಯೋದಿಕ್ ಗೊತ್ತಾಗಲ್ಲ, ಹಲ್ಲಿದ್ರು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಸಿಪ್ಪೆ ಸಿಕ್ಕಾಕೊಳ್ಳುತ್ತೆ ಅಂತೇಳಿ ತನ್ನ ಸಿಪ್ಪೆಲ್ಲ ತೆಗ್ಬಿಟ್ಟು ಕೊಡ್ತೇನೆ. ಇದು ಫುಲ್ ಕೊಡಲ್ಲ ಅವಳಿಗೆ ಸೇಬ್, ಈಗ ನಾನು ಇದ್ರಲ್ಲಿ ಈಗ ಅರ್ಧ ಕೊಡ್ತೇನೆ, ಅರ್ಧ. ಮತ್ತೆ ಸಂಜೆ ಅವಳು 5 ಗಂಟೆಗೆಲ್ಲ ಸ್ಲ್ಯಾಪ್ ಮೇಲೆ ಆಡಕ್ಕೆಲ್ಲ ಹೋದಾಗ ಅಲ್ಲಿ ಮೇಲ್ಗಡೆ ನಾನು ಕೊಡ್ತೇನೆ, ಆಮೇಲೆ ಅದು ವಿಡಿಯೋ ಶೇರ್ ಮಾಡ್ತೇನೆ ನಾನು ಇದರಲ್ಲಿ. ಸೊ ಇವಾಗ ಇದರಲ್ಲಿ ಅರ್ಧ ಕೊಡ್ತಾ ಇದ್ದೀನಿ ನಾನು. ಸೇಬು ಒಂದೊಂದು ದಿನ ಒಂದೊಂದು ಫ್ರೂಟ್ಸ್ ಕೊಡ್ತೀನಿ, ಸೇಬು ಒಂದೊಂದು ದಿನ, ಆರೆಂಜು ಅವಳಿಗೆ ಆರೆಂಜ್ ತುಂಬ ಇಷ್ಟ. ಆರೆಂಜ್ ಇವಾಗ ಸೀಸನ್ ಇಲ್ಲಲ್ಲ ಹಾಗಾಗಿ ಚೆನ್ನಾಗಿರಲ್ಲ, ಆದ್ರೂ ತಗೊಂಡಿದ್ದೀವಿ, ಅದೊಂದು ಸ್ವಲ್ಪ ಸಪ್ಪೆ ಇದೆ. ಒಂದೊಂದು ದಿನ ಒಂದೊಂದು ಫ್ರೂಟ್ಸನ್ನು ಕೊಡ್ತೇನೆ ತಗೊಂಡಿದ್ದಾಗ. ಇವಾಗ ಅರ್ಧ ಆ್ಯಪಲನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಅವಳಿಗೀಗ ತಿನ್ನೋದಕ್ಕೆ ಕೊಡ್ತೇನೆ. ಟಿ ವಿ ನೋಡ್ಕೊಂಡು ತಿಂತಾಳೆ. ಇದು ತಿಂದು 1/2 ಗಂಟೆ ಆದ ನಂತರ ಮತ್ತೆ ನಾನು ಅವಳಿಗೆ ಊಟ ಇನ್ನೊಂದ್ಸಲ ಕೊಡ್ತೇನೆ. ಅದು ಯಾವುದು ಊಟ ಅಂತ ಹೇಳ್ತೇನೆ ಈಗ ನಾನು. 1:40 ಆಗಿದೆ. ಇವಾಗ ನೋಡಿ ಸೇಬು ತಿಂತಾ ಇದ್ದಾಳೆ ಕುತ್ಕೊಂಡು. ನೋಡಿ ಇವಾಗ ಟಿ ವಿ ವಾಚ್ ಮಾಡ್ಕೊಂಡು ತಿಂತಾಳೆ ಚಿಂಟು ಟಿ ವಿ. ಮೊಬೈಲ್ ಏನು ಅವಳು ಮುಟ್ಟಲ್ಲ, ಚಿಂಟು ಟಿ ವಿ ಮಾತ್ರ ನೋಡ್ತಾಳೆ. ಆಮೇಲೆ ಮಕ್ಕಳಿಗೆ ಕೊಡಬೇಕಾದ್ರೆ ಅವಾಗವಾಗ ಏನಾದರೂ ತಿನ್ನೋದಕ್ಕೆ ಕೊಡ್ತಾ ಇರಬೇಕು, ಆವಾಗಲೇ ಮಕ್ಕಳು ತಿಂತಾರೆ. ಇವಾಗೆಲ್ಲ ಕೆಳಗಡೆ ಹಾಕಿಬಿಟ್ಟಿದ್ದಾಳೆ, ಕೆಳಗಡೆ ಹಾಕಿದ್ದಾಳೆ ನೋಡಿ, ಅದನ್ನು ಹೆಕ್ಕಿ ಮತ್ತೆ ಇಡ್ತಾ ಇದ್ದಾಳೆ ನೋಡಿ. ನೋಡಿ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿದ್ಲು ನೋಡಿ. ಈ ಥರ ಅವರು ಮಲಗಿದಾಗ ಎದ್ದೇಳ್ತಾರಲ್ವಾ, ಎದ್ದ ನಂತರ ಕೊಡಬೇಕು. ಆವಾಗ ತುಂಬಾನೇ ಹಸಿವಾಗ್ತಾ ಇರುತ್ತೆ ಮಕ್ಕಳಿಗೆ, ಅವಾಗೆಲ್ಲ ತಿಂತಾರೆ, ಇಲ್ಲಾಂದ್ರೆ ತಿನ್ನೋದೇ ಇಲ್ಲ ಫ್ರೂಟ್ಸ್ ಎಲ್ಲ. ನೋಡಿ ಈ ಥರ ಮಾಡಿಕೊಟ್ರೆ, ಈ ಥರ ನಾವು ಅವ್ರು ಎದ್ದ ತಕ್ಷಣ ಕೊಟ್ಟರೆ ನೋಡಿ ಖಾಲಿ ಆಯ್ತು ನೋಡಿ. 1/2 ಅರ್ಧ ಸೇಬು ತಿಂದ್ಲು, ಇನ್ನು ಅರ್ಧ ಸಂಜೆ ಕೊಡ್ತೇನೆ. ನಾನು ಮ್ಯೂಟ್ ಮಾಡಿದ್ದೇನೆ, ಅದಕ್ಕೆ ಅವಳು ಅಮ್ಮ ಅಮ್ಮ ಅಂತ ಕರಿತಾ ಇದ್ದಾಳೆ ನೋಡಿ. ಟೈಮ್ ಮಧ್ಯಾಹ್ನ 1:50 ಆಯಿತು ಇವಾಗ. ಸೊ ಆಲ್ಮೋಸ್ಟ್ 1/2 ಆ್ಯಪಲನ್ನು ಮುಗಿಸಿದ್ಲು ನೋಡಿ, ಖಾಲಿ ಆಯಿತು ನೋಡಿ. ನೋಡ್ತಾಳೆ ಇದೆಯಾ ಅಂತೇಳಿ.
ನೋಡಿ, ಈ ಥರ ಸಿಪ್ಪೆ ತೆಗೆದುಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಕಳು. ನೆಕ್ಸ್ಟ್ ಇವಾಗ ಟೈಮ್ ಬಂದು 2 ಕಾಲ ಆಯಿತು. ಇವಾಗ ನಾನು ಅವಳಿಗೆ ಅವಳ ಊಟನ ಕೊಡ್ತಾ ಇದ್ದೀನಿ. ಇದು ನೋಡಿ, ಇದಿಷ್ಟು ಕೊಡಲ್ಲ, ಇದು ತುಂಬ ಇದೆ, ಇದನ್ನೊಂದು 3 ಸಲ ಕೊಡ್ಬೋದು, ಅಷ್ಟು ದಪ್ಪ ಇದೆ ಇದು. ಇದನ್ನಿವಾಗ ಸ್ವಲ್ಪ ಮಾಡಿ ಕೊಡ್ತೇನೆ ನಾನು ಅವಳಿಗೆ. ನೆಕ್ಸ್ಟ್ ತೋರಿಸ್ತೇನೆ, ಕೊನೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತೇನೆ, ಇಲ್ಲಾಂದ್ರೆ ತಾವರೆ ಬೀಜ ಇದೆ ಅಲ್ವಾ ಅದು ಹಾಕ್ತೇನೆ. ಫಸ್ಟ್ ನಾನು ಕಲ್ಸಕ್ರೆ ಹಾಕ್ತೇನೆ, ಕಲ್ಸಕ್ರೆ ಮತ್ತು ಸ್ವಲ್ಪ ಉಪ್ಪು, ಜಸ್ಟ್ ಒಂದು ಚಿಟಿಕೆ ಕಲ್ಲು ಉಪ್ಪು ಬರುತ್ತೆ ನೋಡಿ, ಕಲ್ಲುಪ್ಪು ಬರುತ್ತೆ ನೋಡಿ, ಅದನ್ನು ಹಾಕ್ಬೇಕು. ನಾನು ಕೂಡ ಅದೇ ಕಲ್ಲುಪ್ಪನ್ನೇ ಹಾಕ್ತಾ ಇದ್ದೀನಿ. ಅಂದ್ರೆ ಕೆಲವೊಬ್ರು ಕೇಳ್ತಾ ಇರ್ತಾರೆ ಏನ್ ಹಾಕ್ತೀರಾ ನೀವು ಅಂತೇಳಿ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಕಲ್ಲುಪ್ಪು ಮತ್ತೆ ಕಲ್ಸಕ್ರೆ ಜಸ್ಟ್ ಒಂದು. ನೆಕ್ಸ್ಟ್ ನಾನು ತುಪ್ಪ ಹಾಕ್ತೇನೆ, ತುಪ್ಪ ಎರಡಿದೆ, ಎಮ್ಮೆ ತುಪ್ಪ ಇದೆ, ಹಸುವಿನ ತುಪ್ಪ ಇದೆ, ಹಸುವಿನ ತುಪ್ಪನೇ ಹಾಕ್ತೇನೆ. ಒಂದೊಂದು ದಿನ ಅದು ಹಾಕ್ತೇನೆ, ಒಂದೊಂದು ದಿನ ಹಾಕ್ತೇನೆ, ಯಾವ್ದಾದ್ರು ಒಂದು ಹಾಕೋದು. ಇವತ್ತು ನಾನು ಹಸುವಿನ ತುಪ್ಪನೇ ಹಾಕ್ತೇನೆ, ಜಾಸ್ತಿ ಹಸುವಿನ ತುಪ್ಪನೇ ಕೊಡೋದು, ಎಮ್ಮೆ ತುಪ್ಪನೂ ಕೊಡ್ತೇನೆ, ಒಂದೊಂದು ದಿನ ಒಂದೊಂದು ಹಾಕ್ತೇನೆ. ಇವಾಗ ನೋಡಿ, ಇಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ನಾನು ಹೇಳ್ತೇನೆ. ರಾಗಿ ಹಾಕಿದ್ದೇನೆ, ರಾಗಿ, ಗೋಧಿ ಮತ್ತೆ ಅಕ್ಕಿ. ರಾಗಿ ಜಾಸ್ತಿ, ಗೋಧಿ ಸ್ವಲ್ಪ, ಮತ್ತೆ ಸ್ವಲ್ಪ ಅಕ್ಕಿ. ಇದು 3 ಮಿಕ್ಸ್ ಮಾಡಿಕೊಂಡು ನಾವು ಕೊಡ್ಬೇಕು, ಇಲ್ಲಾಂದ್ರೆ ಕಫ ಆಗುತ್ತೆ ಮಕ್ಕಳಿಗೆ. ಅದು 3 ನಾನು ಹಾಕಿ ಅದನ್ನ ನೆನೆಸ್ಬಿಟ್ಟು ನೀರಿನಲ್ಲಿ ನೆನೆಸ್ಬಿಟ್ಟು ಮತ್ತೆ ಅದನ್ನ ರುಬ್ಬಿ ಕೊಡುವಂಥದ್ದು. ಅದನ್ನ ರುಬ್ಬಿ ಆದ್ಮೇಲೆ ಅದನ್ನ ನೀವು ಶೋಧಿಸ್ಕೊಳ್ಬೇಕು, ಇಲ್ಲಾಂದ್ರೆ ಅದು ರಾಗಿದು ಸಿಪ್ಪೆಲ್ಲ ಹಾಗೇನೆ ಇರುತ್ತೆ, ಅದು ಚೆನ್ನಾಗಿರಲ್ಲ ತಿನ್ನೋದಿಕ್ಕೂ. ಕೆಲವೊಂದು ಮಕ್ಕಳು ತಿಂತಾರೆ, ಕೆಲವೊಂದು ಮಕ್ಕಳು ತಿನ್ನಲ್ಲ. ನಾನು ಹಾಗಾಗಿ ಅದನ್ನ ಶೋಧಿಸಿಯೇ ಕೊಡ್ತೇನೆ, ಅದನ್ನ ಹಾಗೇನೆ ಬಿಡಲ್ಲ ಸಿಪ್ಪೆನೆಲ್ಲ. ಆಮೇಲೆ ನೀವು ಇದನ್ನ ಆಲ್ಮೋಸ್ಟ್ 10 ನಿಮಿಷಕ್ಕಿಂತ ಜಾಸ್ತಿಯೇ ಇದನ್ನ ನೀವು ಕುದಿಸ್ಕೊಳ್ಬೇಕು. 15 ನಿಮಿಷ ಆದ್ರೂ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. 10 ನಿಮಿಷಕ್ಕಿಂತ ಮುಂಚೆನೆ ನೀವು ಅದನ್ನ ಮಾಡಿಕೊಟ್ರೆ ಮಕ್ಕಳಿಗೆ ಬೇದಿ ಶುರು ಆಗ್ಬೋದು, ಅಥವಾ ಏನಂತ ಹೇಳಿದ್ರೆ ಹಾಗೇನೆ ಅದನ್ನೇ ಮತ್ತೆ ಅವರು ಮೋಷನ್ ಮಾಡಿ ಬಿಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ, ಸಣ್ಣ ಪಾಪುಗೆ, ಈಗ 6 ಮಂತ್ ಆದ ನಂತರ ನಾವು ಮಕ್ಕಳಿಗೆ ಕೊಡ್ತೀವಿ ನೋಡಿ, ಎಲ್ಲಾನು ಕೂಡ ನೀವು ಆಲ್ಮೋಸ್ಟ್ 15 ಮಿನಿಟ್ಸ್ ಆದ್ರೂ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನಂತೂ 15 ನಿಮಿಷ ಕುದಿಸ್ಕೊಳ್ತೇನೆ, ಆದ ಕಾರಣ ಹೇಳ್ತಾ ಇದ್ದೇನೆ. 15 ನಿಮಿಷ ಆದ್ರೂ ನೀವು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು, ಇಲ್ಲಾಂದ್ರೆ ಮಕ್ಕಳಿಗೆ ಏನಾದ್ರೂ ಮೋಷನ್ ಪ್ರಾಬ್ಲಮ್ ಎಲ್ಲ ಆಗ್ಬೋದು, ಬೇದಿ ಎಲ್ಲ ಶುರು ಆಗ್ಬೋದು, ಅದು ಹಸಿ ಹಸಿ ಇದ್ರೆ. ಅದಕ್ಕೋಸ್ಕರ ಈ ತರನೇ ಮಿಕ್ಸ್ ಮಾಡ್ಕೊಂಡು ದಪ್ಪ ದಪ್ಪ ಆಗ್ತಾ ಬರ್ತಾ ಇದ್ದ ಹಾಗೇನೆ ನೀರು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು. ಗೋಧಿ, ಅಕ್ಕಿ ಮತ್ತೆ ರಾಗಿ, ಅದನ್ನ ನಾನು ಇನ್ನೊಂದ್ಸಲ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ವ್ಲಾಗ್ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಹಾಕ್ತೇನೆ ಅಂತೇಳಿ. ಇವಾಗ ಆಯ್ತು ನೋಡಿ, ಇದು 15 ನಿಮಿಷ ಕುದಿಸ್ಕೊಳಿದಿ ನೋಡಿ, ಇಷ್ಟು ದಪ್ಪ ಆಗಿದೆ. ಅದೀಗ ಇನ್ನು ತಣ್ಣಗಾದ್ಮೇಲಂತೂ ಫುಲ್ ದಪ್ಪ ಆಗೋಗ್ಬಿಡುತ್ತೆ, ಇವಾಗ ನೋಡೋದಕ್ಕೆ ಆ ತರ ಕಾಣಿಸುತ್ತೆ ಅಷ್ಟೇ. ಇನ್ನೊಂದು 2 ಮಿನಿಟ್ಸ್ ಬಿಟ್ಟು ಅವಳಿಗೆ ಕೊಡ್ತೇನೆ ಸ್ವಲ್ಪ ತಣ್ಣಗಾಗ್ಲಿ ಅಂತ, ಇಲ್ಲಾಂದ್ರೆ ಬಿಸಿ ಬಿಸಿ ಇರುತ್ತಲ್ವಾ, ಅದಕ್ಕೋಸ್ಕರ. ನೋಡಿ 2:40 ಆಗಿದೆ, ಅವಳದು ಸ್ವಲ್ಪ ಊಟ ಮಾಡಿದ್ಲು ಅವಳು, ಮತ್ತೆ ಪುನಃ ತೆಗ್ದಿಟ್ಟಿದ್ದೇನೆ, ಮತ್ತೆ ಪಲಾವ್ ಬೇಕು ಅಂತ ಹೇಳ್ತಾ ಇದ್ದಾಳೆ. ಇವಾಗ ನಾನು ಮತ್ತೆ ತಿಂತೀನಲ್ವಾ, ಅದಕ್ಕೆ ಮತ್ತೆ ಬೇಕು ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಅವಳಿಗೂ ಕೂಡ ಕೊಡ್ಬೇಕು ಸ್ವಲ್ಪ. ಅವಳದನ್ನ ಸ್ವಲ್ಪ ನಾನು ತೆಗ್ದಿಟ್ಟಿದ್ದೇನೆ ಮತ್ತೆ ಪುನಃ ಕೊಡೋದಿಕ್ಕೆ. ತಿಂತೀನಿ ಅಂತ ಹೇಳ್ತಾಳೆ ಅಷ್ಟೇ, ಮತ್ತೇನು ಜಾಸ್ತಿ ಏನು ತಿನ್ನಲ್ಲ, ಸ್ವಲ್ಪ ತಿಂತಾಳೆ ಅಷ್ಟೇ. ಅವಳದನ್ನ ಮಾತ್ರ ಅವಳಿಗೆ ಏನು ಕೊಡ್ತೀನಿ ಊಟ ನೋಡಿ, ಅವಳದೀಗ ರಾಗಿ, ಗೋಧಿ, ಅಕ್ಕಿ ಅದನ್ನೆಲ್ಲ ಜಾಸ್ತಿ ತಿನ್ನಲ್ಲ, ಜಾಸ್ತಿ ಬೇರೆ ತಿನ್ನೋದು ಬೇಕಂತ ಹೇಳ್ತಾ ಇದ್ದಾಳೆ. ಏನ್ ಬೇಕು? ದಾತ ಬೋಡು ಪಲಾವು. 5:40 ಆಗಿದೆ, ಈಗ ಅವಳು ಸ್ವಲ್ಪ ಮಲಗಿದ್ಲು ಅಷ್ಟೇ, ಹಾಫ್ ಎನ್ ಅವರ್ ಮಲಗಿಲ್ಲ, 1/2 ಗಂಟೆ ಮಲಗಿದ್ಲು. ಮತ್ತೆ ಅವಳಿಗೆ ಕೊಡ್ತಾ ಇದ್ದೀನಿ, ಅವಾಗ ಉಳ್ದಿತ್ತಲ್ವಾ, ಅದನ್ನ ಮತ್ತೆ ಬಿಸಿ ಮಾಡಿ ಕೊಡ್ತಾ ಇದ್ದೇನೆ. ಹಾಗೇನೆ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಇದೆ, ಬೀಟ್ರೋಟ್ ಪಲ್ಯ ಮಾಡಿದ್ದೆ. ನೆಕ್ಸ್ಟು ರಸಂ ಕುದಿತಾ ಇದೆ, ಇವಾಗ ಏನಾಗುತ್ತೆ ಗೊತ್ತಿಲ್ಲ. ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೇವೆ, ನೋಡ್ಬೇಕಿನ್ನು ಮಳೆ ಬರುತ್ತಾ ಏನಂತೇಳಿ. ಬೀಟ್ರೋಟ್ ಪಲ್ಯ ಕೂಡ ರೆಡಿ ಇದೆ. ನೆಕ್ಸ್ಟು ಅವಳಿಗೆ ಈಗ ಊಟ ಕೊಡಬೇಕು ಇನ್ನೊಂದ್ಸಲ, ಅದು ಉಳ್ದಿತ್ತಲ್ವ ಅವಾಗ, ಅದನ್ನೇ ಕೊಡ್ತಾ ಇದ್ದೇನೆ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಏನಂತೇಳಿದ್ರೆ ಇವತ್ತು ಟೆಂಪಲ್ಗೆ ಹೋಗೋದಿದೆ ಅಲ್ಲ, ಹಾಗಾಗಿ ಮೇಲ್ಗಡೆ ಹೋಗೋದಕ್ಕೆ ಸ್ಲ್ಯಾಬ್ ಮೇಲ್ಗಡೆ ಅವಳಿಗೆ ಆಟ ಆಡೋಕ್ಕೆ ಆಗುತ್ತಾ ಇಲ್ವ ಗೊತ್ತಿಲ್ಲ. ಟೈಮ್ 5:40 ಆಗಿದೆ, ಹಾಗಾಗಿ ಇಲ್ಲೇ ಇದ್ದಾಳೆ ಅವಳು ಆಟ ಆಡಿಕೊಂಡು, ಚಿಂಟು TV ನೋಡಿಕೊಂಡು. ಹಾಗೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೇನೆ ವ್ಲಾಗನ್ನು. ಟೈಮ್ 5:30 ಆಗಿದೆ, ಆದರೂ ಮೇಲ್ಗಡೆ ಬಂದೆ ನಾನು ಅವಳನ್ನು ಕರ್ಕೊಂಡು ಸ್ವಲ್ಪ ಆಟ ಆಡಲಿ ಅಂತೇಳಿ. ಏನಂತಂದರೆ ಫುಲ್ಲು ಮೋಡ ಮೋಡ ಥರ ಆಗಿದೆ, ಟೆಂಪಲ್ಗೆ ಹೋಗೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಬಟ್ ಸೇಬು ತಿನ್ನಲ್ಲ ಅವಳೀಗ, ಯಾಕಂದರೆ ಹೊಟ್ಟೆ ಫುಲ್ ಆಗಿದೆ ಈಗ ಅವಳಿಗೆ.
ಹಾಗಾಗಿ ಅಲ್ಲಿ ಸಾಂಬ್ರಾಣಿ ಗಿಡ ಇದೆ ಅಲ್ವಾ, ಅದನ್ನು ತಿನ್ನೋದಕ್ಕೆ ಕೊಡು ಕೊಡು ಅಂತ ಹೇಳ್ತಾ ಇದ್ದಾಳೆ ಅವಳು. ಹಾಗಾಗಿ ಈಗ ಹಾಲು ಕೂಡ ಕೊಡಲ್ಲ ಅವಳಿಗೆ, ಈಗ ಹೊಟ್ಟೆ ಫುಲ್ ಇದೆ, ಬೇಡ ಅಂತ ಹೇಳಿದ್ಲು, ಏನು ಬೇಡ ಅಂತ. ಸೊ ಸ್ವಲ್ಪ ಆಟ ಆಡಲಿ ಮೇಲೆ ಅಂತೇಳಿ ಈಗ ಕರ್ಕೊಂಡು ಬಂದಿದ್ದೀನಿ. ಸಂಜೆ 6:30 ಆವಾಗ ಟೆಂಪಲ್ಗೆ ಹೊರಡಬೇಕು ಅಂತ ಎಲ್ಲ ರೆಡಿಯಾಗಿದ್ವಿ ನೋಡಿ. ಅವಳಿಗೆ ಬಟ್ಟೆಯಲ್ಲಿ ಹಾಕಿದ್ದೇನೆ ನೋಡಿ, ಏನು ಮಾಡ್ತಾ ಇದ್ದಾಳೆ ಅಂತೇಳಿ ನೋಡಿ. ಯಾವ ರೀತಿಯಾಗಿ ಬೆಡ್ ಮೇಲೆ ಹತ್ತಾಳೆ, ಚೇರ್ ತಗೊಂಡು ಬಂದು ಹತ್ತಿದಾಳೆ ನೋಡಿ. ಅದು ಯಾಕಂದರೆ ಅದು ತುಂಬ ಎತ್ತರ ಇದೆ ಅಲ್ವಾ, ಮಂಚ ಚಿಕ್ಕ ಎತ್ತರ ಏನಿಲ್ಲ, ಬಟ್ ಬೆಡ್ ತುಂಬ ಎತ್ತರ ಇದೆ ಅಲ್ಲ, ಹಾಗಾಗಿ ಅವಳಿಗೆ ಹತ್ತಕ್ಕಾಗಲ್ಲ, ಚೇರ್ ತಗೊಂಡು ಬರ್ತಾಳೆ ನೋಡಿ. ನಾನು ಇದೆಲ್ಲ ವೀಡಿಯೋ ಎಲ್ಲ ಮಾಡಿದ್ದೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಅಂತೇಳಿ, ಬಟ್ ಟೆಂಪಲ್ಗೇನು ಹೋಗೋಕ್ಕಾಗಿಲ್ಲ, ಯಾಕಂದರೆ ತುಂಬಾ ಮಳೆ ಬಂತು. ಕೆಳಗಡೆ ಹೋಗಿದ್ವಿ, ಇನ್ನೇನು ಬೈಕ್ ಮೇಲೆ ಹತ್ತಬೇಕು ಅಂತ ಅಂದಾಗ ಮಳೆ ಜೋರಾಗಿ ಬಂತು, ಮತ್ತು ಸೀದಾ ರಿಟರ್ನ್ ಬಂದ್ವಿ. ರಿಟರ್ನ್ ಬಂದು ಕೇಕ್ ಕಟ್ ಮಾಡೋಕ್ಕೆ ರೆಡಿ ಮಾಡಿದ್ವಿ ನೋಡಿ. ನಮ್ಮದು 6th year ಇದು, ಮದುವೆಯಾಗಿ 6 ಆಯಿತು, 6 ಆ್ಯನಿವರ್ಸರಿ ಇದು ನಮ್ಮದು. ಸೊ ಹಾಗಾಗಿ ಮತ್ತೆ ಸೀದಾ ಬಂದುಬಿಟ್ಟು 7 ಕೇಕ್ ಕಟ್ ಮಾಡಿದ್ವಿ ನೋಡಿ. ಟೆಂಪಲ್ಗೆ ಹೋಗೋದಿಕ್ಕೇ ಆಗೇ ಇಲ್ಲ. ಹಾಗೆಯೇ ಅವಳು ಕೂಡ ಅವಳ ಫುಡ್ ರುಟೀನ್ ಕೂಡ ಶೇರ್ ಮಾಡ್ತಾ ಇದ್ದೆ ನೋಡಿ ನಾನು. ಅದರಲ್ಲಿ ಅವಳು ಮತ್ತೆ ಸಂಜೆ ಏನು ಕೊಟ್ಟಿಲ್ಲ ಅವಳಿಗೆ, ಅದೇ 5:30 ಕೊಟ್ಟಿರುವಂಥದ್ದು ಸ್ವಲ್ಪ ಊಟ, ಆಮೇಲೆ ಏನು ಬೇಡ ಅಂತ ಹೇಳಿದ್ಲು. ಆಮೇಲೆ ನೋಡಿ 7:45 ಕೇಕ್ ತಿಂತಾ ಇದ್ದಾಳೆ ನೋಡಿ, ಕೇಕ್ ಸ್ವಲ್ಪ ತಿನ್ಲು. ಹಾಗೆಯೇ ಮತ್ತೆ ಹಾಗೆಯೇ ನಾನು ಪಾಯಸ ಕೂಡ ಮಾಡಿದ್ದೆ, ಪಾಯಸ ಕೂಡ ತಿಂದಿದ್ಲು. ಹಾಗಾಗಿ ಹಾಲೇನು ಕೊಟ್ಟಿಲ್ಲ, ಇಲ್ಲಾಂದರೆ ಸಂಜೆ ನಾವು ಟೀ ಕುಡಿಬೇಕಾದ್ರೆ ಹಾಲು ಕೂಡ ಕುಡಿತಾಳೆ. ಹಸ್ಬೆಂಡ್ ಕೇಕ್ ತೊಗೊಂಡು ಬರಬೇಕಾದ್ರೆ ಲೇಟ್ ಆಗಿತ್ತು ಸ್ವಲ್ಪ, 5:45 ಆಗಿತ್ತು ಅವ್ರು ಬರಬೇಕಾದ್ರೆ, ಹಾಗಾಗಿ ಟೀ ಮಾಡಿರಲಿಲ್ಲ ಬೇಡ ಅಂತೇಳಿ, ಇನ್ನು ಲೇಟ್ ಆಗುತ್ತೆ ಅಂತ. ಬಟ್ ಟೆಂಪಲ್ಗೆ ಹೋಗೋಕ್ಕೂ ಆಗೇ ಇಲ್ಲ, ಮಳೆ ಬಂತು. ಹೊರಟಿದ್ವಿ, ಕೆಳಗಡೆ ಹೋಗಿದ್ವಿ, ಹೋಗಿ ಆದಾಗ ಹನಿ ಹನಿ ಮಳೆ ಸ್ಟಾರ್ಟ್ ಆಯಿತು, ಆಮೇಲೆ ಜೋರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅವಳಿಗೆ ಕೇಕ್ ಅಂದರೆ ತುಂಬಾ ಇಷ್ಟ, ಅವಳಿಗೆ ತಿಂತಾಳೆ ಅವಳು. ಹಾಗಾಗಿ ಇದು ನಮ್ಮ 6th ಆ್ಯನಿವರ್ಸರಿದು, ಸಿಂಪಲಾಗಿ ನಾವು ಆಚರಿಸಿದ್ವಿ, ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಜಸ್ಟ್ ಒಂದು ಕೇಕ್ ಕಟ್ಟಿಂಗ್, ಹಾಗೆಯೇ ಒಂದು ಪಾಯಸ ಮಾಡಿದ್ದೆ ಸಿಹಿ ಇರಲಿ ಅಂತೇಳಿ. ಅವಳಿಗೂ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ. ಇವಾಗ ನೋಡಿ ಏನು ಮಾಡ್ತಾಳೆ ಅಂತೇಳಿ. ನನಗಂತೂ ನಕ್ಕೂ ಸುಸ್ತಾಗಿತ್ತು ಅವಳು ಅದನ್ನು ಮಾಡೋ ನೋಡಿದರೆ. ಹಾಗೆಯೇ ಸ್ಪೆಷಲಾಗಿ ನಾನೇನು ಮಾಡಿದ್ದೆ ಅಂತೇಳಿದರೆ ಪಾಯಸ ಒಂದು ಮಾಡಿದ್ದೆ, ಕಡಲೆಬೇಳೆ ಅಷ್ಟೇ, ಮತ್ತು ಬೀಟ್ರೋಟ್ ಪಲ್ಯ ಮತ್ತು ರಸಂ ಅಷ್ಟೇ ಮಾಡಿರೋದು, ಬೇರೆ ಏನು ಮಾಡೋಕ್ಕೆ ಹೋಗಿಲ್ಲ. ಅವಳು ಕೂಡ ಮತ್ತು ನೈಟ್ ಅವಳಿಗೆ ನಾನು ಊಟ ಕೊಟ್ಟಿದ್ದೆ 8:30 ಅವಳ ಊಟ ಇದೆ ಅಲ್ವ, ರಾಗಿ ಗೋಧಿ ಅಕ್ಕಿ, ಆ ಊಟನೇ ಕೊಟ್ಟಿದ್ದೆ. ಆಮೇಲೆ ನಮ್ಮ ಜೊತೆ 9:30 ಮತ್ತೆ ಅವಳು ಊಟ ಮಾಡಿದ್ಲು ರಸಂ ಜೊತೆಗೆ, ರಸಮು ಮತ್ತು ವೈಟ್ ರೈಸು ಮತ್ತು ಪಾಯಸ ಕೂಡ ಸ್ವಲ್ಪ ತಿನ್ಲು. ಅಲ್ಲಿಗೆ ಅವಳ ಫುಡ್ ರುಟೀನ್ ಅಲ್ಲಿಗೆ ಆಯಿತು ಕಂಪ್ಲೀಟ್. ಈ ಥರನೇ ಹೋಗುತ್ತೆ.